ಏಪ್ರಿಲ್ ಹತ್ತೊಂಬತ್ತು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ ಮತ್ತಾಯ ಹನ್ನೆರಡು ಮೂವತ್ತ್ನಾಲ್ಕು ಮೂವತ್ತೈದು ವಚನಗಳು ನಾವು ಮೊಟ್ಟಮೊದಲಾಗಿ ಹೃದಯದ ಬಗ್ಗೆ ಹೆಚ್ಚು ಎಚ್ಚರವಹಿಸಬೇಕು ಯಾಕೆಂದರೆ ನಮ್ಮ ಪ್ರೀತಿ ವಾತ್ಸಲ್ಯ ಮನೋಭಾವನೆ ದೈವ ಕೃಪೆಗೆ ಪೂರ್ಣ ಅಧೀನದಲ್ಲಿರುವಂತೆ ನೋಡಿಕೊಳ್ಳಬೇಕು ಇದಲ್ಲದೆ ಪ್ರತಿಯೊಂದು ಸತ್ಯತೆ ನೀತಿಗಳು ಅದರಲ್ಲಿ ಆಸನಾರೂಢವಾಗಿರಬೇಕು ನ್ಯಾಯ ದಯೆ ಪರೋಪಕಾರ ಸಹೋದರ ಭ್ರಾತೃತ್ವ ಪ್ರೀತಿ ನಂಬಿಕೆ ಸಾತ್ವಿಕತ್ವ ಮಿತಾಚಾರ ದೇವರಲ್ಲಿ ಕ್ರಿಸ್ತನಲ್ಲಿ ಇಟ್ಟಿರುವ ಅನನ್ಯ ಭಕ್ತಿ ಪವಿತ್ರತೆಯ ಸೌಂದರ್ಯದ ಬಗ್ಗೆ ಇರುವ ಉತ್ಸಾಹವುಳ್ಳ ಪ್ರೀತಿ ಇವು ನಮ್ಮ ಜೀವನದ ಅಧಿಕಾರ ರೂಢ ತತ್ವಗಳಿಗೆ ಎಂದೂ ಕದಲದಂತೆ ನೆಲೆಗೊಂಡಿರಬೇಕು ಈ ಉದಾರ ತತ್ವಗಳು ನಮ್ಮ ಮನಸ್ಸಿನಲ್ಲಿ ಬೇರೂರಿ ನೆಲೆಗೊಂಡಿದ್ದರೆ ಮಾತ್ರ ನಮ್ಮ ಹೃದಯದ ಒಳ್ಳೆ ಬೊಕ್ಕಸದೊಳಗಿಂದ ಸತ್ಯ ಶಾಂತಚಿತ್ತ ಜ್ಞಾನ ದಯೆ ತುಂಬಿದ ನುಡಿಗಳು ಹೊರಟು ಬರುತ್ತವೆ